ಬಿಜೆಪಿ ಟಿಕೆಟ್ ಆಕಾಂಕ್ಷಿಗೆ ಇದೆಲ್ಲ ಗಿಮಿಕ್ ಬೇಕಿತ್ತ? ಬಿಜೆಪಿ ಟಿಕೆಟ್ ಪಡೆಯೋದಕ್ಕೆ ದೈವವನ್ನೇ ಬಳಸ್ಕೊಂಡ್ರ? ಟಿಕೆಟ್ ಪಡೆಯೋದಕ್ಕೆ ಕಾಂತಾರ ಕ್ಲೈಮ್ಯಾಕ್ಸ್ ಸನ್ನಿವೇಶ ಸೃಷ್ಟಿ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಗೆ ಇದೆಲ್ಲ ಗಿಮಿಕ್ ಬೇಕಿತ್ತ? ಬಿಜೆಪಿ ಟಿಕೆಟ್ ಪಡೆಯೋದಕ್ಕೆ ದೈವವನ್ನೇ ಬಳಸ್ಕೊಂಡ್ರ? ಚುನಾವಣೆ ವೇದಿಕೆಗೂ ದೈವ ಕರೆ ತಂದಿದ್ದು ಎಷ್ಟು ಸರಿ? ಕೂಡ್ಲಿಗಿ ಟಿಕೆಟ್ ಆಕಾಂಕ್ಷಿಯಿಂದ ದೈವ ನರ್ತಕನ ಬಳಕೆ. ಕೂಡ್ಲಿಗಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಬಂಗಾರು ಹನುಮಂತ ಭಾವನೆಯನ್ನೇ ದುರ್ಬಳಕೆ ಮಾಡ್ಕೊಂಡ್ರ ಬಂಗಾರು ಹನುಮಂತ. ಗೃಹ ಪ್ರವೇಶದಲ್ಲಿ ವರಾಹ ರೂಪ ಹಾಡನ್ನ ಹಾಡಿಸಿದ ಹನುಮಂತ, ಹಾಡಿನ ಕೊನೆಯಲ್ಲಿ ವೇದಿಕೆ ಮೇಲೆ ಬಂದಂತಹ ದೈವ ನರ್ತಕನ ವೇಷಧಾರಿ. ಚುನಾವಣೆ ವೇದಿಕೆಗೂ ದೈವ ಕರೆ ತಂದಿದ್ದು ಎಷ್ಟು ಸರಿ? ಖಂಡಿತ ನಮ್ಮತನ ಪೂರಕವಾಗಿರುವಂಥದ್ದು. ಏನು ಒಂದು ದೈವ ನಮ್ಮ ಕರಾವಳಿ ಭಾಗದಲ್ಲಿ ದೈವದ ಒಂದು ಸಂಸ್ಕೃತಿ ಇರುವಂಥದ್ದಿದೆ. ಎಲ್ಲ ಊರಿನಲ್ಲೂ ಊರು ದೇವರು ಅಂತ ಇರುತ್ತಲ್ವಾ, ದೈವ ಆ ರೀತಿ ಪೂಜೆ ಮಾಡುವಂಥದ್ದು ಇವತ್ತು ಇಡೀ ವಿಶ್ವದ ಗಮನ ಸೆಳೆದಿದೆ. ಇಡೀ ವಿಶ್ವದ ಕಾಂತಾರ ಸಿನಿಮಾ ಇಡೀ ವಿಶ್ವದ ಗಮನವನ್ನು ಸೆಳೆದು ಇವತ್ತು ನಮ್ಮ ತುಂಬ 5,000 ಜನ ಹೆಣ್ಮಕ್ಳಿಗೂ ಮುತ್ತೈದರಿಗೂ ತುಂಬ ಕಾರ್ಯಕ್ರಮ ಸಾಮೂಹಿಕವಾಗಿ, ಯಾಕಂದರೆ ಸುಮ್ಮನೆ ಗೃಹ ಪ್ರವೇಶ ದುಂದು ವೆಚ್ಚ ಮಾಡಿ ಅರ್ಥ ಮಾಡೋದಕ್ಕಿಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಬೇಕಂತಂದೇ ಒಂದು ಉದ್ದೇಶದಿಂದ ಆರೋಗ್ಯ ನಮ್ಮ ತಾಲೂಕಿನ ಒಂದು ಜನಪರ ದೃಷ್ಟಿಯಿಂದ ಬಡವರಿಗೆ ಮತ್ತು ಕೂಲಿ ಕಾರ್ಯಕ್ರಮ ಜಾಸ್ತಿ ಇರೋದ್ರಿಂದ ಹೆಲ್ತ್ ಕ್ಯಾಂಪು ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಇದೇ ತಿಂಗಳು 11ನೇ ತಾರೀಕು ಉಜ್ಜಯಿನಿಯಲ್ಲಿ 12ನೇ ತಾರೀಕು ಕೂಡಲಿಗೆ ಪಡೆಯಲು ಹಮ್ಮಿಕೊಳ್ಳಲಿದೆ. ಅದೇ ರೀತಿ ಉಚಿತ ಸಾಮೂಹಿಕಗಳನ್ನು ಈ ದಿನ ಇವತ್ತು ಗೃಹ ಪ್ರವೇಶ ಪ್ರಯುಕ್ತ ಸಾಮೂಹಿಕ ಮದುವೆ ಮತ್ತು ಮುತ್ತೈದರಿಗೆ ತುಂಬ ಕಾರ್ಯಕ್ರಮವನ್ನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಟಿಕೆಟ್ಗಾಗಿ ದೈವ ಅಸ್ತ್ರ ಬೇಕಿತ್ತ ಈ ಗಿಮಿಕ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗೆ? ಶ್ವೇತಾ, ಈಗಾಗಲೇ ಹೇಳಿದಂತೆ ಏನು ಟಿಕೆಟ್ ಆಕಾಂಕ್ಷಿಗಳು ಎಲ್ಲಾ ಪಕ್ಷದಲ್ಲಿ ಕೂಡ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಕೂಡಲಿ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಈವರೆಗೂ ಕೂಡ ಕೂಡಲಿಗೆ 2008ರ ಏನು ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ, ಅಂದ್ರೆ ಅಲ್ಲಿ ST ಮೀಸಲು ಕ್ಷೇತ್ರ ಆಗುತ್ತೆ, ಆಗ್ಲಿಂದ ಕೂಡ ಯಾರು ಕೂಡ ಲೋಕಲ್ನವರು ಈವರೆಗೂ ಕೂಡ ಗೆದ್ದಿಲ್ಲ. ಕೇವಲ ಹೊರಗಡೆಯಿಂದ ಬಂದಂತವರು. 2008ರಲ್ಲಿ ನಾಗೇಂದ್ರ, 2013ರಲ್ಲಿ ಪಕ್ಷೇತರರಾಗಿ ನಾಗೇಂದ್ರ, ಮತ್ತು 2018ರಲ್ಲಿ ಹೊರಗಡೆಯಿಂದ ಬಂದಂತ NY ಗೋಪಾಲಕೃಷ್ಣ ಅವರು ಸ್ಪರ್ಧೆ ಮಾಡುತ್ತಾರೆ. ಆದ್ರೆ ಈ ಬಾರಿ ಏಜ್ ಫ್ಯಾಕ್ಟ್ ಮತ್ತು NY ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋಂತ ಮಾಹಿತಿ ಇರ್ತಕ್ಕಂತ ಮೇರೆಯಲ್ಲಿ, ಮಾಹಿತಿ ಹರಿದಾಡ್ತಾ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಬಂಗಾರು ಹನುಮಂತ ಅನ್ನಂತ ಒಬ್ಬ BJP ಕಾರ್ಯಕರ್ತ ಏನು ಪ್ರಹ್ಲಾದ್ ಜೋಶಿ ಅವರ ಬಲಗೈ ಬಂಟನ್ ಅಂತ ಏನು ಕರೆಸಿಕೊಳ್ತಾರೆ, ಅವರು ಸಾಕಷ್ಟು ಆ ಟಿಕೆಟ್ಗಾಗಿ ಕಸರತ್ತನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಈಗಾಗಲೇ ಹೇಳಿದಂತೆ 4-6 ಜನ ಆ BJP ಅಭ್ಯರ್ಥಿಗಳ ಟಿಕೆಟ್ ನೀಡೋದಿಲ್ಲ, ಮತ್ತು ಒಂದು ಏಜ್ ಫ್ಯಾಕ್ಟ್ ಅನ್ನು ಕೂಡ BJP ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಟಿಕೆಟ್ ನನಗೂ ಸಿಗಬಹುದು, ಅದಕ್ಕಾಗಿ ಏನೆಲ್ಲ ಕಸರತ್ತು ಮಾಡಬಹುದು ಅನ್ನೋಂಥ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಬಂಗಾರ ಹನುಮಂತವರು ತಮ್ಮ ಆ ಮನೆ ಓಪನಿಂಗ್ ನೆಪದಲ್ಲಿ ಒಂದಷ್ಟು ಸಾಮೂಹಿಕ ವಿವಾಹ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಒಂದಷ್ಟು 5,000-6,000 ಜನರಿಗೆ ಸೀರೆಯನ್ನು ವಿತರಣೆ, ಉಡಿ ತುಂಬ ನೆಪದಲ್ಲಿ ಸೀರೆಯನ್ನು ಕೂಡ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಕಲಾವಿದರು ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.